Dear Bishop, we are eager to hear you and request you to bless us. Dear Father Francis, staff and my dear students, thank you very much for your warm welcome. I am here for the 3 days, came on Saturday, and till today noon I will be here doing my pastoral visit. What is education? Answer would be different from different students. Some will say education is nothing but learning to read and write. Odu mathe barah. Some will say acquiring knowledge. Dana Sampadana. But according to Swami Vivekananda, education is nothing but developing the person. Total development. And Mahatma Gandhiji will say, education should always involve four aspects of the human person: mind, heart, body and soul. Four. First what? Mind, heart, body, soul. Andre, mind and heart are the knowledge. Correct. Yestu sadhya, astu naru, jnana sampadaneyannu madabeku. Andre, ee bedavarige namma buddhi shaktiya bedavarige. Eradanedu eno? Heart, arva. Yen artha? Haudu. Adara bedavarige andre yenu? ಇದು ನಾಲೆಜ್ ಅಂತ ಹೇಳಿದ್ರೆ ಸರಿ, ಈಗ ಹಾರ್ಟ್ ಅಂತ ಹೇಳಿದರೆ ಒಳ್ಳೆಯ ಗುಣಗಳು, ಒಳ್ಳೆಯ ಮೌಲ್ಯಗಳು, ಒಳ್ಳೆಯ ನಡತೆ, ಇವೆಲ್ಲ ಇದರಲ್ಲಿ ಅಡಗಿಕೊಂಡಿದೆ. ಬರೇ ಜ್ಞಾನ ಸಂಪಾದನೆ ಮಾಡಿದರೆ ಸಾಧ್ಯವಿಲ್ಲ. ಕೆಲವು ವರ್ಷಗಳ ಹಿಂದೆ ಪತ್ರಿಕೆಯಲ್ಲಿ ಒಂದು ಚುಟುಕು, ಈಗ ಎಲ್ಲರ ತಲೆಗಳು ಬೆಳೆಯುತ್ತಾ ಇವೆ, ಹೃದಯಗಳು ಸಂಕುಚಿತವಾಗಿವೆ. ತಲೆಗಳು ದೊಡ್ಡದಾಗುತ್ತಾ ಬರುತ್ತವೆ, ಹೃದಯ ಸಂಕುಚಿತವಾಗುತ್ತದೆ ಅಂತ. ಅದಕ್ಕೋಸ್ಕರ ಹೃದಯ ರೋಗ ಜಾಸ್ತಿ ಅಂತ. ಅರ್ಥ ಏನು? ನಾವು ನೋಡುತ್ತಾ ಇದ್ದೇವೆ ಇವತ್ತು ಒಳ್ಳೆಯ ಗುಣಗಳು, ಒಳ್ಳೆಯ ನಡತೆ, ಒಳ್ಳೆಯ ಮೌಲ್ಯಗಳು ಇಲ್ಲದಂತ ಜೀವನ ನಮ್ಮದಾದರೆ ಅದು ಸಂಕುಚಿತ ಮನೋಭಾವ. ಮೂರನೇನು? ಬಾಡಿ ಅಂದ್ರೆ ಏನು ಅರ್ಥ? ಏನು ದೇಹ ಅಂದ್ರೆ? ಏನಾಗಿ ಗಟ್ಟಿ ದೇಹದ ಬೆಳಗ್ಗೆ ಅಂದ್ರೆ ಗಟ್ಟಿ ಊಟ ಮಾಡೋದ? ಅನರ್ಜಿ ಅಂತ ಹೇಳಿದ್ರು. ಇಲ್ಲಿ ಅರ್ಥ ನಿಮ್ಗೇನು ಪಾಠದ ನಂತರ ಇತರ ಪಾಠ್ಯೇತರ ಚಟುವಟಿಕೆ ಉಂಟಲ್ಲ ಆಟದ ಮೈದಾನದಲ್ಲಿ, ಅದು ಕೂಡ ಬಹಳ ಅಗತ್ಯ. ಡಿಫ್ರೆಂಟ್ ಟೈಪ್ ಆಫ್ ಎಕ್ಸರ್ಸೈಸಸ್ ಟು ಗೆಟ್ ಆ ಬಾಡಿ ಇನ್ ಕಂಟ್ರೋಲ್. ಒಂದು ಒಳ್ಳೆಯ ಉದಾಹರಣೆ ಯೋಗ. ಈಗ ಹೇಳಿದ್ದಾರೆ ಎಲ್ಲ ಶಾಲೆಗಳಲ್ಲಿ ಯೋಗವನ್ನು ಆರಂಭಿಸಬೇಕಂತ. ಟು ಕಂಟ್ರೋಲ್ ಅವರ್ ಮೈಂಡ್ ಅಂಡ್ ಬಾಡಿ ಯೋಗ ಇಸ್ ವೆರಿ ಹೆಲ್ಪ್ಫುಲ್.
From the point of health, they will say every day you must walk at least 1 hour. Physical exercises are required for the development of the body. So, body and adu atma gandhijaranta. Soul and atma. Adara paravangi niyam paravangi. How to develop soul? Prayer, worship. You just saw now, four names were read out here. Value education and catechism of those who stood first in 10th standard and 7th standard. That will help their spiritual growth. ಆಧ್ಯಾತ್ಮಿಕ ಬೆಳವಣಿಗೆ ಅಂತ ಈ ನಾಲ್ಕು ಅಂಶಗಳ ಸಂಪೂರ್ಣ ಸಮಗ್ರ ಸರ್ವಾಂಗೀಣ ಬೆಳವಣಿಗೆ ಶಿಕ್ಷಣ ಅಂತ ಹೇಳಿ ಯಾರು ಹೇಳಿದ್ದು ಹೂ ಸೆಡ್ ದಿಸ್ ಮಹಾತ್ಮ ಗಾಂಧಿ ಸೊ ನನ್ನ ಮಾತುಗಳಲ್ಲ ಮಹಾತ್ಮ ಗಾಂಧೀಜಿಯವರು ಹೇಳಿದ ಮಾತು ನಾವು ಸುಶಿಕ್ಷಿತ ಪ್ರಜೆಗಳು ಆಗಬೇಕಾದ್ರೆ ಈ ನಾಲ್ಕು ಅಂಶಗಳು ಒಂದೇ ವಿಧದಲ್ಲಿ ಬೆಳೀಬೇಕು ಬರೀ ಜ್ಞಾನ ಸಂಪಾದನೆ ಮಾಡಿ ಉಳಿದ ಮೂರು ವಿಷಯಗಳಿಗೆ ಪ್ರಾಮುಖ್ಯತೆ ನೀಡದಿದ್ದರೆ ನಾವು ಉತ್ತಮ ನಾಗರಿಕರಾಗಲು ಈ ದೇಶದ ಪ್ರಜೆಗಳಾಗಲು ಸಾಧ್ಯವಿಲ್ಲ ಒಬ್ಬ ತತ್ವಜ್ಞಾನಿ ಸಾಕ್ರೆಟಿಸ್ ಹೇಳಿದ್ದಾರೆ ಶಿಕ್ಷಣ ಎಂದರೆ ಎಲ್ಲ ಕಲಿತು ಆದ ನಂತರ ನಿಮ್ಮ ಮನಸ್ಸಿನಲ್ಲಿ ಏನು ಉಳಿಯುತ್ತದೋ ಅದು ಶಿಕ್ಷಣ ಅಂತ ಹೇಳ್ತಾರೆ ಸಾಕ್ರೆಟಿಸ್ ಇಸ್ ಎ ಗ್ರೇಟ್ ಫಿಲಾಸಫರ್ ವೆಲ್ ನೋನ್ ಪರ್ಸನ್ ಅಕಾರ್ಡಿಂಗ್ ಟು ಎಜುಕೇಶನ್ ಇಸ್ ಆಫ್ಟರ್ ಸ್ಟಡಿಂಗ್ ಎವ್ರಿಥಿಂಗ್ ಫೈನಲಿ ವಾಟ್ ಈಸ್ ರಿಮೇನ್ಸ್ ಹಿಯರ್ ದಟ್ ಈಸ್ ರಿಯಲ್ ಎಜುಕೇಷನ್ ಅದರ ನಡುವಿನಲ್ಲಿ ಎಷ್ಟೋ ಮರೆತು ಹೋಗ್ತದೆ ಎಷ್ಟೋ ಬಿಟ್ಟು ಹೋಗುತ್ತೇವೆ ಅದು ಅಲ್ಲ ಯಾವುದು ಶಾಶ್ವತವಾಗಿ ನಿಮ್ಮಲ್ಲಿ ಉಳಿಯುತ್ತದೋ ಅದು ಶಿಕ್ಷಣ ಅಂತ ಶಿಕ್ಷಣದ ಮಹತ್ವವನ್ನು ನೋಡಿ ಅಲ್ಲಿ ಬರೆದಿದ್ದಾರೆ ಒಂದು ಮೂರು ಲೈನ್ ಅಂತ ನೋಡಿ ಅಂತದ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಎ ಇಯರ್ ವಾಟ್ ಯು ಆರ್ ಟು ಡೂ ಸೊ ಪ್ರೈಸ್ ಯಾಕೆಂದ್ರೆ ಕೆಲವೇ ತಿಂಗಳುಗಳಲ್ಲಿ ಅದರ ಪ್ರತಿಫಲ ನಮಗೆ ಸಿಗುತ್ತದೆ ಎರಡನೇದೇನು ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಎ ಡೆಕೇಡ್ ಪ್ಲಾಂಟೆಡ್ ಟ್ರೀಸ್ ಅಂದ್ರೆ ಒಂದು 5 ವರ್ಷ 10 ವರ್ಷದ ನಂತರ ಫಲವನ್ನು ನೀವು ಅಪೇಕ್ಷಿಸುವುದಾದರೆ ಮರ ಗಿಡಗಳನ್ನು ನೆಡಿರಿ ಕೊನೆಯಲ್ಲಿ ಎಂತದಂತು If you are planning for a lifetime, educate people. Africa ದಲ್ಲಿ ನೆಲ್ಸನ್ ಮಂಡೇಲಾ ಇದ್ರು ಅಧ್ಯಕ್ಷರ ಅವರ ಒಂದು ಕನಸಿತ್ತು ಯಾವಾಗ ನನ್ನ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಮೂಲ ಶಿಕ್ಷಣ ದೊರೆಯುತ್ತದೋ ಆಗ ನನ್ನ ದೇಶ ಬೆಳವಣಿಗೆ ಆಗುತ್ತದೆ importance of education. If every citizen of my country is literate or educated, then I can proudly say my country is developing. So what is the main education? You must thank the Lord for the good education that is given to you here. Not only what is there in the books, along with that you are also given to the development of not only of mind, but I said body, soul and heart. All these four things must go together. This time I congratulate all the staff members and also supporting staff because Last 3 years continuously you are getting 100% result. So congratulations
to all the staff members and supporting staff for their hard work, the keen interest that they are taking in you, and trying their level best to impart quality education, not any type of education, quality education, keeping in mind these four aspects of Mahatma Gandhiji. So, shall we clap one's hand? So now, what you have to achieve? Now, 100% results, that is achieved. Now I don't know whether they are, because there are, due to COVID, there are no exams. If there are exams, now you must try to get more and more distinctions. That shows the standard of our education. So those who are in 10th standard, already preparatory exams are over. They are ready for the final exam, which will begin this next month, March, towards the end. And the 22nd, you begin. 28th, some they begin 22nd, and it closes in May, April. So prepare well for the exam. And I'll give one simple principle which is applicable to everybody in every aspect of your life. What is that? If you want to achieve success in your life, there is one simple principle you have to follow. What is that principle? Hard work. There is no substitute for this. Again and again they say, hard work, hard work, hard work only brings success in your life. Whether it is education, whether in other fields, there is no substitute for hard work. Thomas Alva Edison, who is he? One who invented bulb. He started his research in the lab to get light. Do you know how many times he has tried? More than 1,000 times. His whole lab caught fire. Finally, what remained was only ashes. And as he was walking on those ashes, he said, God has forgiven me all my past mistakes. I can begin anew once again. He was not discouraged. He was not sad also. But he said, I can begin again. And he started. More than 1,000 times, he was not successful. If we were in his place, we would have given up. No, I will not try. First time, second time, third time maybe, at the most. After we say, no, it is not possible. He never did that in his life. And that's why he was successful. Not only successful, but his great contribution to the entire world. Even today, people remember him because of this light. Whenever we see light, we remember Thomas Alva Edison. So, there is no substitute for hard work. And if you are prepared to do that, you will be successful in your life. And that is what I want to wish all of you. Start when you are small. Now this June onwards, as per the government norms, our education is going to change, system of education. A new system will begin. Hosa Sikshana Niti Yondige. ನಮ್ಮ ಶಿಕ್ಷಣ ಪದ್ಧತಿಯಲ್ಲೇ ಬದಲಾವಣೆ ಆಗ್ತದೆ. ಎಲ್ಲರಿಗೆ ಅರ್ಥ ಆಗಲಿಕ್ಕೆ ನಾವು ಕನ್ನಡದಲ್ಲಿ ಹೇಳ್ತೇವೆ. ಎಂತ ಪದ್ಧತಿ? ಇನ್ನು ಮುಂದೆ ಪ್ಲೇ ಸ್ಕೂಲ್, ಲೋವರ್ ಕೆಜಿ, ಅಪ್ಪರ್ ಕೆಜಿ, ಫಸ್ಟ್ ಸ್ಟ್ಯಾಂಡರ್ಡ್ ಅಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ವಿಲ್ ಬಿ ಪಾರ್ಟ್ 1 ಆಫ್ ಯುವರ್ ಎಜುಕೇಶನ್.
ಮೊದಲನೇ ಐದು ಯಾವುದೆಲ್ಲ ಪ್ಲೇ ಸ್ಕೂಲ್ ನಿಂದ ಆರಂಭವಾಗ್ತದೆ ಲೋವರ್ ಕೆಜಿ ಅಪ್ಪರ್ ಕೆಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದನೇ ಭಾಗ ಶಿಕ್ಷಣದ ಮೊದಲನೆಯ ಹಂತ ಅಂತ ಹೇಳ್ತಾರೆ ಎರಡನೇ ಹಂತ ಮೂರು ನಾಲ್ಕು ಐದು ಇದು ಎರಡನೇ ಹಂತ ಶಿಕ್ಷಣದ ಮೊದಲನೇ ಹಂತದಲ್ಲಿ ಸ್ಕೂಲ್ ಬ್ಯಾಗ್ಸ್ ಇಲ್ಲ ಖಾಲಿ ಬರುತ್ತದೆ ಆಟ ಆಡು ಮೊದಲು ನಲಿ ಕಲಿ ಅಂತ ಇತ್ತು ಶಬ್ದ ಆದ್ರೆ ಕೇಳಬಹುದು ಮಧ್ಯದಲ್ಲಿ ಹೋಯಿತು ಈಗ ಪುನಃ ಅದನ್ನೇ ಹಿಂದೆ ತರ್ತಾರೆ ಮೂರನೇ ಹಂತ ಆರು ಏಳು ಎಂಟು ಇದು ಮೂರನೇ ಹಂತ ಶಿಕ್ಷಣದ ನಂತರ ಬರುವಂತದ್ದು ಬಹಳ ಮುಖ್ಯ ಯಾಕೆಂದ್ರೆ ಒಂಬತ್ತನೇ ಕ್ಲಾಸಿಗೆ ನೀವು ಹೋಗುವಾಗ ಈಗ ಪ್ರಸ್ತುತ ಪಿಯುಸಿಯಲ್ಲಿ ಏನು ಮಾಡುತ್ತೀರಿ ಅದು ಒಂಬತ್ತನೇ ಕ್ಲಾಸ್ನಲ್ಲಿ ನಾವು ಮಾಡಲಿಕ್ಕೆ ಸಿದ್ಧರಾಗಿದೆ ಹತ್ತನೇ ಆಗಿ ನಾವು ಪಿಯುಸಿ ಅಂತ ಹೇಳ್ತೇವೆ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಅಂತ ಕರೀತೇವೆ ಅದು ಇನ್ನು ಮುಂದೆ ಇಲ್ಲ ಅಲ್ಲಿ ಹನ್ನೊಂದನೇ ಕ್ಲಾಸಿಗೆ ಹೋಗುವಾಗ ನೀವೆಲ್ಲ ಸಿಲೆಕ್ಟ್ ಮಾಡ್ತೀರಿ ನಾನು ವಿಜ್ಞಾನ ತಕ್ಕೊಳ್ಬೇಕಾ ನಾನು ಕಾಮರ್ಸ್ ತಕ್ಕೊಳ್ಬೇಕಾ ನಾನು ಆರ್ಟ್ಸ್ ತಗೊಳ್ಬೇಕಾ ಅದು ಪಿಯುಸಿಯಲ್ಲಿ ನಾವು ಮಾಡ್ತಿದ್ದೇವೆ ನಿರ್ಧಾರ ಇನ್ನು ಮುಂದೆ ಒಂಬತ್ತನೇ ತರಗತಿಯಲ್ಲಿ ಈ ನಿರ್ಧಾರ ಮಾಡಲಿಕ್ಕೆ ಉಂಟು ಅಂದರೆ ನೋಡಿ ಇಡೀ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ಒಂಬತ್ತು ಹತ್ತು ಹನ್ನೊಂದು ಹದಿನೆರಡು ಅಲ್ಲಿಗೆ ನಾವು ಏನೀಗ ಪ್ರೌಢಶಾಲೆ ಅಂತ ಹೇಳ್ತೇವೆ ಆ ಶಿಕ್ಷಣದ ಹಂತ ಮುಗಿಯುತ್ತದೆ ತದನಂತರ ಕಾಲೇಜು ತದನಂತರ ಪೋಸ್ಟ್ ಗ್ರಾಜ್ಯುಯೇಷನ್ ನಂತರ ಏನು ಡಾಕ್ಟರೇಟ್ ನಂತರ ಏನು ಮುಂದೆ ಆ ರೀತಿ ನಿಮ್ಗೆ ಅಷ್ಟೇ ಸಾಕು ನಿಮಗೆ ಈಗ ಬೇಡ ಅಂದರೆ ನಾವೆಲ್ಲ ಈ ಹೊಸ ಪದ್ಧತಿಗೆ ಸಿದ್ಧರಾಗಬೇಕು ಸರ್ಕಾರ ಹೇಳಿದ ಪ್ರಕಾರ ಬರುವ ಜೂನಿನಿಂದ ಈ ಹೊಸ ಶಿಕ್ಷಣದ ರೀತಿ ನಮ್ಮ ಕರ್ನಾಟಕದಲ್ಲಿ ಆರಂಭವಾಗುತ್ತದೆ ಎಂದು ಹೇಳಿದ್ದಾರೆ ಅದಕ್ಕೋಸ್ಕರ ಬೇಕಾದ ಪೂರ್ವ ಸಿದ್ಧತೆಯನ್ನು ನಾವು ಈಗಲೇ ಮಾಡಬೇಕು ಅದನ್ನು ಮುಖ್ಯವಾಗಿ ಈ ವರ್ಷ ಯಾರು ಎಂಟನೇ ತರಗತಿ ದೋಸ್ ಆರ್ ಇನ್ ಏಟ್ ಸ್ಟ್ಯಾಂಡರ್ಡ್ ಗೋಯಿಂಗ್ ಫಾರ್ ನೈನ್ ದೇ ಆರ್ ಮೋಸ್ಟ್ ಯು ಮಸ್ಟ್ ಬಿ ಏಬಲ್ ಟು ಡಿಸೈಡ್ ಯುವರ್ ಕೆರಿಯರ್ ಇನ್ ದ ಸ್ಟ್ಯಾಂಡರ್ಡ್ ನೈನ್ ಸೊ ಪ್ರಿಪೇರ್ ವೆಲ್ ಒಂದು ಕಿರುನಾಟಕ ನೋಡಿದರು ಆಗ ನನಗೆ ಒಂದು ಇನ್ನೊಂದು ನೆನಪು ಬಂತು ಮೂರು ಮಂಗಗಳ ಕಥೆ ನಿಮಗೆ ಗೊತ್ತುಂಟ ಕೆಟ್ಟದನ್ನು ನೋಡಬಾರದು ಕೆಟ್ಟದನ್ನು ಕೇಳಬಾರದು ಕೆಟ್ಟದನ್ನು ಆಡಬಾರದು ಅಂತ ಇಲ್ಲಿ ಒಂದು ಕಿರುನಾಟಕ ನೋಡಿದೆ ಏನು ಮಾಡಬೇಕಂತ ಹೇಳಿದರು ಪರರಿಗೆ ಸಹಾಯ ಅಥವಾ ಉಳಿತನ್ನು ಮಾಡಬೇಕು ಈಗ ಈ ಮೂರು ಮಂಗಗಳ ಕಥೆಯ ಎರಡನೇ ಭಾಗ ನಿಮಗೆ ಗೊತ್ತಿಲ್ಲ ಅದು ಹೇಳಿ ನಾನು ಮುಗಿಸ್ತೇನೆ ಏನು ಯಾವಾಗಲೂ ಪರರ ಬಗ್ಗೆ ಒಳ್ಳೆಯದನ್ನೇ ಯೋಚಿಸು ಥಿಂಕ್ ಗುಡ್ ಅಬೌಟ್ ಅದರ್ಸ್ ಏನ್ ಮಾಡಬೇಕು ಪರರ ಬಗ್ಗೆ ಆಲ್ವೇಸ್ ಥಿಂಕ್ ಗುಡ್ ನಾಟ್ ಬ್ಯಾಡ್ ಎರಡನೇದು ಆಲ್ವೇಸ್ ಸ್ಪೀಕ್ ಗುಡ್ ಅಬೌಟ್ ಅದರ್ಸ್ ಆಲ್ವೇಸ್ ಟಾಕ್ ಗುಡ್ ಅಬೌಟ್ ಅದರ್ಸ್ ಪರರ ಬಗ್ಗೆ ಒಳ್ಳೆಯದನ್ನೇ ಮಾತಾಡು ನಾಟ್ ಟು ಕ್ರಿಟಿಸೈಸ್ ನಾಟ್ ಟು ಸ್ಪೀಕ್ ಬ್ಯಾಡ್ ಅಬೌಟ್ ಅದರ್ಸ್ ಥರ್ಡ್ ಒನ್ ಇಸ್ ಆಲ್ವೇಸ್ ಡೂ ಗುಡ್ ಟು ಅದರ್ಸ್ ಸೊ ಫಸ್ಟ್ ಆಲ್ವೇಸ್ ಥಿಂಕ್ ಗುಡ್ ಅಬೌಟ್ ಅದರ್ಸ್ ನಾಟ್ ಅಬೌಟ್ ಯು About others, that is more important. So always think good about others. Always speak good about others. And third, always do good to others. That is what we saw in this small skit. So I am giving the second part of that three monkey story, which we learned when we are children like you in primary class. There was a
It was always right page of the book. Three monkeys picture was there, and one with his two hands closing his eyes, ears and mouth. So I give the second part. Think good about others. Speak good things about others. Do good to others. May God bless all of you. Thank you. Thank you, Bishop, for your love, support and blessings.